ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಫಸ್ಟು ನನ್ನ ಸೌಮ್ಯನ ಉಳಿಸ್ಕೋಬೇಕು. ದಡ್ಡಿನೋ ಪೆದ್ದಿನೋ ಇವ್ಳಿಗೆ ಏನು ಹೇಳಬೇಕಂತಲೇ ಒಂದೂ ಅರ್ಥ ಆಗ್ತಿಲ್ಲ. ಎಲ್ಲ ವಿಚಾರ ಮುಚ್ಚಿಟ್ಟು ಬರೀ ಮಕ್ಕಳಾಗಿಲ್ಲ ಅನ್ನೋದು ಒಂದೇ ಒಂದು ಕಾರಣ ನಾನು ನೆಪ ಮಾಡಿಕೊಂಡು ಇನ್ನೊಂದು ಮದುವೆ ಮಾಡಿಸಿದ್ಲು. ಈಗ ಸಾವಿನ ಅಂಚಲ್ಲಿ ಒದ್ದಾಡ್ತಾ ಇದ್ದಾಳೆ. ಮುಂಚೆನಾದರೂ ನಂಗೆ ಗೊತ್ತಿದ್ರೆ ನಾನು ಬೇರೆ ಕಡೆ ಎಲ್ಲಾದರೂ ಬೇರೆ ದೇಶಕ್ಕಾದರೂ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ. ಎಲ್ಲ ಮುಚ್ಚಿಟ್ಟು ನನ್ನ ಹತ್ರ ನಾಟಕ ಆಡ್ತಿದ್ದಾಳೆ. ಕೊನೆಯ ಸ್ಟೇಜಿಗೆ ಬಂದಾಗ ನನಗೆ ಗೊತ್ತಾಗ್ತಿದೆ ಈಗ ಏನು ಮಾಡೋದು. ಏನಾದರೂ ಮಾಡಿ ಸೌಮ್ಯನ ಉಳಿಸ್ಕೋಬೇಕು, ಇಲ್ಲಾಂದರೆ ನಾನು ಜೀವಂತವಾಗಿದ್ದು ಶವ ಥರ ಆಗ್ಬಿಡ್ತೀನಿ ಅಷ್ಟೇ. ಅಪ್ಪ ಅಮ್ಮ ಹೋದ್ರ ರೂಪ? ಹೌದು ರೀ, ಈಗಷ್ಟೇ ಹೊರಟ್ರು. ಅವ ನಾಳೆ ಬರ್ತಾರಂತೆ. ಅತ್ತೆ ಇನ್ನೂ ಒಂದು ಸ್ವಲ್ಪ ದಿನ ಇದ್ದು ಪ್ರೀತಿ ಕಂಡೀಷನ್ ನೋಡಿಕೊಂಡು ಅಲ್ಲೇ ಇರಬೇಕಾ ಬರಬೇಕಾ ಅಂತ ಯೋಚನೆ ಮಾಡ್ತಾರಂತೆ. ಬಾ ಕುತ್ಕ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಿಂಗೆ ಸೌಮ್ಯ ವಿಚಾರ ಮುಂಚೆಯಿಂದ ಗೊತ್ತಿತ್ತ ರೂಪ? ಇಲ್ಲ ಪುನಿ ಅವರೇ, ಗೊತ್ತಿದ್ರೆ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ ಹೇಳ್ರಿ, ನಿಮ್ಗೆ ಹೇಳ್ದೆ. ಆದರೆ ನಮ್ಮ ಅಣ್ಣಂಗೆ ಗೊತ್ತಿತ್ತು. ಏನು ಹೇಳ್ತಿದ್ದೀಯ ರೂಪ? ಕಾರ್ತಿಕ್ಕು ಗೊತ್ತಾಯ್ತಾ ಈ ವಿಚಾರ? ಮತ್ತೆ ಯಾಕೆ ಅವ್ನು ನಮ್ಗೆ ಹೇಳಿಲ್ಲ? ಹೌದು ರೀ, ಅಣ್ಣಂಗೆ ಗೊತ್ತಾಗಿದೆ. ಅದು ಹೇಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಅಕ್ಕ ಅಣ್ಣನ ಹತ್ರ ನಿಜ ಹೇಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡೆ ಸುಮ್ಮನೆ ಆಗಿದ್ದು. ಇಲ್ಲಾಂದರೆ ಸುಮ್ಮನೆ ಬಿಡ್ತಿದ್ನ? ಅಕ್ಕ ಅವಳಿಗೇನಾಗಿದೆ, ಅವಳಿಗೇನು ಕಾಯಿಲೆ ಇದೆ ಅನ್ನೋದನ್ನು ಹೇಳಿದಾಳೆ. ಅದಕ್ಕೋಸ್ಕರನೇ ಅಣ್ಣ ನನ್ನ ಮೇಲೆ ರೇಗಾಡ್ದಂಗೆ ಕೂಗಾಡ್ದಂಗೆ ಸೈಲೆಂಟ್ ಆಗಿರೋದು. ಅವನೇನು ಸುಮ್ಮನೆ ಇಲ್ಲ, ಎಲ್ಲ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡ್ತಾ ಇದ್ದಾನೆ. ನಿಮ್ಗೆ ಹೇಳಬಾರ್ದು, ನನಗೂ ಹೇಳಬಾರ್ದು, ಮನೇಲಿ ಯಾರಿಗೂ ತಿಳಿಸ್ಬಾರ್ದು ಅಂತ ಮಾತು ತಗೊಂಡಿದ್ದಾಳಂತೆ. ನಮ್ಮ ಮನೆ ಹಾಸ್ಪಿಟಲ್ಗೆ ಹೋದಾಗ ಗಂಗಾ ಅಕ್ಕೇನು ಮತ್ತು ಸೌಮ್ಯ ಅಕ್ಕ ಬಂದಿದ್ದು. ಆಗ ನನಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನನಗೆ ಗೊತ್ತಾಗಿರಲಿಲ್ಲ. ಗಂಗಾ ಅಕ್ಕ ಏನೋ ಕಾಪಾಟಿ ಹಾಕಿಸ್ಕೊಳ್ಳೋಕ್ಕೆ ಮಕ್ಕಳು ಇನ್ನಿಷ್ಟು ಬೇಗ ಬೇಡ ಅಂತ ಬಂದಿದ್ರಂತೆ. ನಾನು ಪ್ರೀತಿನ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಹಾಗಾಗಿ ಗೊತ್ತಾಯಿತು. ಇಲ್ಲಾಂದರೆ ನನಗೂ ಗೊತ್ತಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಮುಚ್ಚಿಟ್ಟಿದ್ದಾರೆ ಗೊತ್ತಾ? ರೂಪ ಎಷ್ಟು ದೊಡ್ಡ ವಿಚಾರನ ನನ್ನಿಂದ ಮುಚ್ಚಿಟ್ಟಿದ್ದಾಳೆ. ಇದನ್ನು ನನ್ನ ಕೈಲಿ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಹೋಗಲಿ, ಇಷ್ಟೆಲ್ಲ ಗೊತ್ತಾದಮೇಲೆ ನನ್ನ ಕಣ್ಮುಂದೇ ಅವಳನ್ನ ಇಟ್ಕೊಂಡು ನೋಡ್ಕೊಳ್ಳೋಣ ಅಂದರೆ ಬರಲ್ಲ ಅಂತ ಆಟ ಮಾಡ್ತಿದ್ದಾಳೆ. ಅದಕ್ಕೆ ಕಾರಣ ಏನು ಅಂತ ನಿನಗೂ ಗೊತ್ತು. ಇಷ್ಟೊಂದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ನೀನು ಒಂದಾಗಬೇಕು ಅಂತಿದ್ದಾಳೆ. ನನಗೆ ಹೇಗೆ ತಾನೇ ಮನಸ್ಸು ಬರುತ್ತೆ? ನೀನೇ ನನ್ನ ಪೊಸಿಷನ್ ಅರ್ಥ ಮಾಡ್ಕೋ ರೂಪ. ನಿಮ್ಮ ಸಿಚುಯೇಷನ್ ಏನು ಅಂತ ನನಗೆ ಗೊತ್ತಾಗ್ತಿದೆ ಕಣ್ರಿ. ನೀವು ನನಗೆ ಹತ್ರ ಆಗ್ತಿಲ್ಲ ಅಂತೇನು ನೀವು ಯೋಚನೆ ಮಾಡಬೇಡಿ. ಅಕ್ಕನ ಜೊತೆ ಅಕ್ಕಂಗೆ ಕಾಣಿಸೋ ಥರ ನಾವು ಚೆನ್ನಾಗಿದ್ರೆ ಸಾಕು. ರೇ, ಅವಳ ಆಸೆ ಆದಲ್ಲ ಅಲ್ವಾ ರೂಪ? ನಮ್ಮ ಮಗು ನೋಡಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ನಂಗೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಒಂದು 2 ದಿನ ಟೈಮ್ ಕೊಡ್ತೀಯಾ? ನೀವು ಇಷ್ಟೊಂದೆಲ್ಲ ಬೇಡ್ಕೋಬೇಕಾ ಪುನಿ ಅವರೇ? ಥರ ವಿಚಾರದಲ್ಲಿ ನಾನು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ಮಾಡ್ಕೊಂಡ್ರ ನೀವು, ನನಗೆಲ್ಲ ಅರ್ಥ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ, ನನಗೆ ಸೌಮ್ಯ ಅಕ್ಕ ಸಂತೋಷವಾಗಿರಬೇಕು ಅಷ್ಟೇ ಅಲ್ಲ, ಅವ್ರು ಜೀವಂತವಾಗಿರಬೇಕು. ನಮ್ಮ ಮಕ್ಕಳ ಮರಿ ನೋಡೋದು ಅಷ್ಟೇ ಅಲ್ಲ, ಅವ್ರ ಜೊತೆ ಆಟ ಆಡಬೇಕು, ಬದುಕಿರಬೇಕು. ಅದಕ್ಕೆ ಏನಾದ್ರೂ ವ್ಯವಸ್ಥೆ ನೀವೇ ಮಾಡಿ. ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗೋಣ ಅಕ್ಕನ್ನ, ಫಾರಿನ್ ಕಂಟ್ರೀಸಿಗೆ ಬೇಕಾದರೂ ಕರ್ಕೊಂಡೋಗಿ ತೋರಿಸ್ಕೊಂಬರೋಣ ಪ್ಲೀಸ್. ಇದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಅಣ್ಣನ ಕರೆಸ್ತೀನಿ, ಅವ್ರ ಹತ್ರನೂ ಮಾತಾಡಿ ಯಾರ್ಯಾರ ಹತ್ರ ಮಾತಾಡಿದ್ದಾರೆ, ಯಾವ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಬೇರೆ ಎಲ್ಲಾದರೂ ತೋರ್ಸೋಕ್ಕಾಗುತ್ತೆ. ಸರಿ ರೂಪ, ಆಯಿತು. ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಇನ್ನು ಮನೇಲಿ ಗೊತ್ತಾದರೆ ಅಪ್ಪ ಅಮ್ಮ ಅವ್ರ ಮನೇಲಿ ಗೊತ್ತಾದರೆ ಎಲ್ಲರೂ ಎಷ್ಟು ಬೇಜಾರಾಗ್ತಾರೆ ಹೇಳು. ಅವ್ರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಆ ಥರದ್ದು ಈ ವಿಚಾರ ಗೊತ್ತಾದರೆ ಎಲ್ಲರೂ ನೋವು ತಿಂತಾರೆ. ಅದಕ್ಕೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲದಂಗೆ ನಾನೇ ಎಲ್ಲಾದರೂ ಅವಳನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಕರ್ಕೊಂಬರ್ಬೇಕು. ನಿನ್ನ ಸಹಾಯನೂ ಬೇಕಾಗುತ್ತೆ. ನನ್ನ ಸೌಮ್ಯ ಅಕ್ಕ ಬದುಕ್ತಾರೆ ಅಂದರೆ ಎಂಥ ಸಹಾಯ ಬೇಕಾದರೂ ಮಾಡ್ತೀನಿ. ಇರಿ, ಆಯಿತು, ತುಂಬ ಲೇಟಾಗಿದೆ, ಮಲ್ಕೊಳ್ಳಿ, ನಾನು ಬೇರೆ ರೂಮಲ್ಲಿ ಮಲ್ಕೋತೀನಿ. ಇವಾಗಿಲ್ಲ, ಇಲ್ಲೇ ಮಲ್ಕೊ. ಯಾವಾಗಿದ್ರೂ ನೀನು ನಾನು ಒಂದಾಗಬೇಕನ್ನೋದೇ ಸೌಮ್ಯನ ಆಸೆ ಅಲ್ವಾ? ಈಗಿಂದನೇ ಅಡ್ಜಸ್ಟ್ ಮಾಡ್ಕೋತೀನಿ, ಇಲ್ಲೇ ಮಲ್ಕೊ. ಬಾಯ್, ಗುಡ್ ನೈಟ್. ಮಗಳು ಮನೆ ನೋಡಿದ್ಮೇಲೆ ಸಮಾಧಾನ ಆಯ್ತೇನೆ? ಮಗಳು ಮನೆಗೆ ಬಂದಲ್ಲ, ಯಾವಾಗಪ್ಪ ಹೋಗಿ ನನ್ನ ಮಗಳು ತೆಗೆ ಅನ್ಕೊಂತಿದ್ದೆ. ಏಟ್ ಕಷ್ಟಪಡ್ತಾಳೋ, ಅಡುಗೆ ಮಾಡ್ಕೊಂಬಕ್ಕಾಗದೆ, ಮೊದಲೇ ತಿಂದಿದ್ದು ಅರ್ಗಣಿಕೆ ಆಗ್ತಿಲ್ಲ, ವಾಂತಿ ಆಗ್ತೈತೆ, ಏಟ್ ಸುಸ್ತಾಗ್ತೈತೆ ಏನೋ ನಾನು ಕಂದ ಅನ್ಕೊಂಡಿದ್ದೆ. ಸದ್ಯ ರಪ್ಪನ ಕರ್ಕೊಬಂದೆ, ಈಗ ನನ್ನ ಮಗಳು ನೋಡಿದ್ಮೇಲೆ ಸಮಾಧಾನ ಆಗುತ್ತೆ ನನಗೆ. ಬಬ್ಬಬ್ಬಬ್ಬ, ಅದೇನು ಆ ಥರನ ಏನು ಕತ್ತಿಯೋ. ಮನೆಗೆ ಕಾರ್ತಿಕ ಇದ್ದಾನೆ, ಬೀಗರು ಇದ್ದಾರೆ, ಅವ್ರೇನು ನೋಡ್ಕೊಂಬಲ್ಲ ಅಂತಾರೇನು? ನೋಡ್ಕೊಂತಾರೆ ಕಣ್ರಿ, ಆದರೂ ಇಂಥ ಟೈಮ್ನಾಗೆ ಹೆಣ್ಮಕ್ಳಿದ್ರೆ ಒಳ್ಳೇದು ಅಂತ ಬನ್ನಪ್ಪ. ನಿಂಗೇನು ಕಷ್ಟ, ಮನೆಗೆ ನಿನಗೆ ಮಾಡಿಕೊಕ್ಕೆ ನೀನು ಸೊಸೆ ಇದ್ದಾಳೆ, ಮಗ ಇದ್ದಾನೆ, ಆರಾಮಾಗಿ ಬೆಳಗ್ಗೆ ಕೆದ್ದು ಹೋಗು, ಸುಮ್ಮನೆ ತಲೆ ತಿನ್ಬೇಡ. ಆಯ್ತಮ್ಮ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ನಿನ್ನ ಮಗಳ ತಗ ಕರ್ಕೊಬಂದು ನಿಂತಾನೆ, ದಯ ಮಾಡಿಸಿ ಪಾಟು. ಅಮ್ಮ ಅಪ್ಪ ಯಾವಾಗ ಬಂದ್ರಿ? ಒಂದು ಫೋನ್ ಮಾಡಿಲ್ಲ, ಏನಿಲ್ಲ, ಬಂದವ್ರು ಇಲ್ಲೇ ನಿಂತ್ಕೊಂಡಿದ್ದೀರಾ, ಒಳಗೆ ಬರೋದಲ್ವಾ? ಓ, ನಿಮ್ಮ ಅಮ್ಮಿ ಏನು ಕರ್ಕೊಬರೋವರೆಗೂ ಹಂಗೇನೆ ಗಿರ್ಗಿಟ್ಲೆ ಆಡ್ದಂಗೆ ಆಡ್ಸಿದ್ಲಮ್ಮ ನನ್ನ. ನನ್ನ ಮಗಳ ತಗ ಕರ್ಕೊಂಡು ಹೋಗು, ನನ್ನ ಮಗಳ ತಗ ಕರ್ಕೊಂಡು ಹೋಗು, ಅವಳಿಗೆ ಸುರಿ ಇಲ್ಲಂತೆ, ವಾಂತಿ ಆಗ್ತೈತಂತೆ, ಮೊದಲೇ ಬಸ್ರು ಹೆಂಗೆ ಸೋಮ್ತ ನನ್ನ ತಲೆ ತಿಂದು ಮೆದ್ಲಿ ಕೈ ಹಾಕಿದ್ಲು ಕಣಮ್ಮ ನಿಮ್ಮ ಅಮ್ಮ.
ಇವ್ರು ಹಂಗೆ ಹೇಳ್ತಾರೆ ಹೇಳಮ್ಮ. ಹೆಂಗಿದ್ಯಮ್ಮ ಇವತ್ತು ಏನೋ ವಾಂತಿ ಆಗಿತ್ತೆ? ಅದು ಹಂಗೆ ಅಮ್ಮ, ಟ್ಯಾಬ್ಲೆಟ್ ಕೊಟ್ಟಾರಲ್ಲ ಹಂಗಾದಾಗ ನುಂಗಿ ಮನಿಕಂಡ್ರೆ ಸಮಾಧಾನ ಆಗುತ್ತೆ. ಆಮೇಲೆ ಆತನ ತಿಂದ್ರು ಕುಡಿದ್ರು ಹಂಗೆ ಆಗ್ತಾ ಇರುತ್ತೆ. ನೀನೇ ಹೇಳ್ದಲ್ಲ ಸ್ವಲ್ಪ ದಿನ ಹಂಗೆ ಅಂತ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಹೆಂಗೂ ನೀನು ಬಂದಲ್ಲ, ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತಮ್ಮ. ಹಂಗಮ್ಮ, ನೀನು ನೋಡೋವರೆಗೂ ನನಗೆ ಸಮಾಧಾನನೇ ಆಗಲಿಲ್ಲ ಕಣೆ. ನೀನು ನೋಡಿದ ಮೇಲೆ ಮನಸ್ಸಿಗೆ ಒಂದಿತ್ತು, ಸಮಾಧಾನ ಆಯ್ತು. ಹ್ಞೂ ಅಣ್ಣ, ರೂಪಾತಿ ಎಲ್ಲ ಹೇಗಿದ್ದಾರೆ? ಸೌಮ್ಯ ಅದಕ್ಕೆ ಬಂದಿಲ್ವಾ ಇನ್ನೂ? ಅಮ್ಮ, ನಿಮ್ಮ ಸೌಮ್ಯ ಅತ್ತಿಗೆ, ನಿಮ್ಮ ಅಣ್ಣನೂ ನಿಮ್ಮ ರೂಪ ಅತ್ತಿಗೆನೂ ಒಂದು ಮಾಡೋವರೆಗೂ ಊರಿಗೆ ಕಾಲಿಕಲ್ಲ ಅಂತ ಶಬ್ದ ಮಾಡಿಬಿಟ್ಟಾಳಂತೆ. ಇವರಿಬ್ಬರೂ ಒಂದಾಗಬೇಕು. ಸೌಮ್ಯ ಅದನ್ನು ಕಂಡ್ಕೊಂಡು ಮನೆಗೆ ಬರಬೇಕು. ಅಲ್ಲೇವರೆಗೂ ಹಿಂಗೆ ನೋಡಮ್ಮ. ಏನು ಹೇಳ್ತಿದ್ದೀರಾ ಅಪ್ಪ? ನೋಡಮ್ಮ, ಇವರಿಬ್ಬರು ಒಂದಾಗಬೇಕಂತ ಮನೆ ಬಿಟ್ಟು ಹೋಗಿ ಅಲ್ಲಿ ತವ್ರ ಮನೆ ಕೂಕಡೈತೆ. ಅದು ಇವರಿಬ್ಬರು ಒಂದಾಗಬೇಕು, ಅವರಿಬ್ಬರು ಸಂತೋಷವಾಗಿರೋದನ್ನ ನೋಡಬೇಕು ಅಂತ, ಅದಕ್ಕೆ ಹೋಗಿ ತವ್ರ ಮನೆ ಕೂಕಂಡಳು ನಿಮ್ಮ ಅತ್ತಿಗೆ. ಅತ್ತಿಗೆ ಅಂತ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಬಿಡಮ್ಮ? ಮಕ್ಕಳಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆ ಮಾಡಿದರು ಪಾಪ. ಇನ್ನೊಂದು ಮದುವೆ, ಈಗ ಅವರಿಬ್ಬರು ಒಂದಾಗಲಿ ಅಂತ ಅವರೇ ದೂರ ಆಗ್ತಿದ್ದಾರೆ. ನಮ್ಮ ಆ ಹುಡುಗಿಗೆ ಎಷ್ಟೇ ಕಷ್ಟ ಆದ್ರೂ ಪುನಿ ಚೆನ್ನಾಗಿರಬೇಕು, ಪುನಿ ಸಂತೋಷವಾಗಿರಬೇಕು, ಅವನಿಗೊಂದು ಮಗು ಹುಟ್ಟಬೇಕು, ಆ ಮಗು ನಮ್ಮ ಮನೆ ತುಂಬ ಆಟ ಆಡಬೇಕು, ನಮ್ಮ ವಂಶ ಬೆಳಿಬೇಕು ಅಂತ ಏಟೆಲ್ಲ ಒದ್ದಾಡುತ್ತೆ ಆ ಮಗ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಆಯ್ತಮ್ಮ. ನನಗಂತೂ ಸೌಮ್ಯ ನೋಡಿದರೆ ಖುಷಿ ಆಗ್ತೈತೆ ತಂಗೇನೆ. ನನಗೂ ಅಷ್ಟೇ ಅಪ್ಪ, ಸೌಮ್ಯ ಅತ್ತಿಗೆ ನೋಡಿದರೆ ತುಂಬ ಖುಷಿ ಆಗುತ್ತೆ. ಹೋಗಲಿ, ಫೋನ್ ಆದರೂ ಮಾಡ್ತಾರೋ ಇಲ್ವೋ, ನನಗೂ 2 ದಿನಕ್ಕೊಂದ್ಸಲಿ ಮಾಡ್ತಿರ್ತಾರೆ. ಚೆನ್ನಾಗಿ ಆರೋಗ್ಯ ನೋಡ್ಕ, ನಿಂಗೇನು ಬೇಕೋ ಅದನ್ನು ತಿನ್ನು, ಹಾಸ್ಪಿಟಲಿಗೆ ಹೋಗು ಅಂತೆಲ್ಲ ಹೇಳ್ತಿರ್ತಾರೆ. ಅಮ್ಮ, ಇವತ್ತು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಇಬ್ಬರು ಹೋಗಿ ನೋಡ್ಕೊಂಬಂದಾರೆ. ಊರಿಗೆ ಬಾ ಅಂತ ಕರೆದ್ರಂತೆ. ಅವಳು ಬರೋಲ್ಲ ಅಂತ ಹೇಳಿ ಕಳ್ಸೇಳೆ. ಹೌದೇನು? ಹಂಗಾದರೆ ಇವರಿಬ್ಬರು ಒಂದಾಗೋವರೆಗೂ ಬರೋಲ್ಲ ಅಂತ ನಿರ್ಧಾರ ಮಾಡ್ಕೊಂಡು ಹೋಗ್ಯಾರೆ ಅನ್ನೋ ಹಂಗೆ ಕಾಣುತ್ತೆ. ಇವರಿಬ್ಬರು ಒಂದಾಗೋವರೆಗೂ ಸೌಮ್ಯ ಬರೋಲ್ಲ ಮನೆಗೆ ಅನಿಸುತ್ತೆ. ಹೆಂಗೋ ಎಲ್ಲ ನಾವೇಳಿ ಖುಷಿಯಾಗಿರಲಿ, ಅವಳು ನಮ್ಮ ಮನೆ ಒಳ್ಳೇದಕ್ಕೆ ಬಯಸ್ತಾಳೆ, ಚೆನ್ನಾಗಿರಲಿ ಅಷ್ಟೇ ನಾನು ಕೇಳ್ಕೊಂಬದು. ಇದೇನು, ಅತ್ತೆ ಮಾವ ಬಂದಿದ್ದಾರೆ, ಒಂದು ಫೋನ್ ಮಾಡಲಿಲ್ಲಲ್ಲ, ಬಂದವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದಾಳೆ. ಇವಳಿಗಂತೂ ಏನೂ ಗೊತ್ತಾಗಲ್ಲ, ಅವ್ರ ಅಪ್ಪ ಅಮ್ಮನ ನೋಡಿದ ತಕ್ಷಣ ಅಲ್ಲಿ ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಲೇನೋ. ಅತ್ತೆ ಮಾವ ಯಾವಾಗ ಬಂದ್ರಿ? ಒಳಗೂ ಬರ್ದಂಗೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನಿಮ್ಮ ಮಗಳು ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿಸ್ಬಿಟ್ಲಾ? ಇಲ್ಲಪ್ಪ, ಬಂದ್ವಲ್ಲ, ಹೆಂಗಿದ್ದೀರಾ ಏನು ಅಂತ ಕೇಳ್ತಿಲ್ಲ, ನಾವೇ ಇಲ್ಲೇ ನಿಂತ್ಕೊಂಡ್ಬಿಟ್ವಿ ಅಷ್ಟೇ. ಬನ್ನಿ ಮಾವ, ಇಲ್ಲಿ ತುಂಬ ಗಾಳಿ, ಚಳಿಗಾಳಿ, ಒಂಥರ ಥಂಡಿ ಆಗ್ತೈತೆ, ಕಫ ಕಟ್ಕೊಂಡಂಗೆ ಆಗುತ್ತೆ ಈ ಗಾಳಿ ಚಳಿಗೆ. ಅದಕ್ಕೇ ಶಿವರಾತ್ರಿ ಹೋಗೋವರೆಗೂ ಒಂದಿಟ್ಟು ಚಳಿನೇ. ಬರ್ರಿ ಒಳಗೆ ಬರ್ರಿ, ಇಲ್ಲೇ ನಿಂತ್ಕೊಂಡು ಆಮೇಲೆ ಆರೋಗ್ಯ ಹಾಳು ಮಾಡ್ಕೊಂಡಿರಾ. ಹೌದಪ್ಪ, ಬನ್ನಿ ಬನ್ನಿ, ಎಷ್ಟು ಚಳಿ ಆಗ್ತಿದೆ ಅಲ್ವಾ? ಪೆದ್ದಿ, ಇಷ್ಟೊತ್ತಿನ ತನಕ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿ ಇವಾಗ ಚಳಿ ಆಗುತ್ತಂತೆ. ಚಳಿ ನಡೆಯ ಮೊದ್ಲೊಳಕ್ಕೆ ಟೈಮಲ್ಲಿ ಹೊರಗೆ ಬರಬೇಡ ಅಂದ್ರೆ ಯಾಕೆ ಬಂದೆ? ಓಡ್ಕೊಂಡು ಬರಕ್ಕೆ ನೀನೇನು ಚಿಕ್ಕ ಹುಡುಗಿ ಏನಲ್ಲ, ಪ್ರೆಗ್ನೆಂಟ್, ಈಗ ಒಂದ್ ಸ್ವಲ್ಪ ನೋಡ್ಕೊಂಡು ಓಡಾಡು. ಅತ್ತೆ, ನಿಮ್ಮ ಮಗಳಿಗೆ ಒಂದ್ ಸ್ವಲ್ಪ ಭಯ ನಯ ಇಲ್ಲ, ಹೆಂಗಂದ್ರೆ ಹಂಗೆ ಆಡ್ತಾಳೆ. ಅದಕ್ಕೆಪ್ಪ, ನಿಮ್ಮೊಬ್ರು ಕೈಲಿ ನೋಡ್ಕೊಂಬಕ್ಕಾಗಲ್ಲ, ಪ್ರೀತಿಗೆ ಹುಷಾರಿಲ್ಲ, ವಾಂತಿ ಆಗುತ್ತೆ, ತಿಂದಿದ್ದು ಏನು ಅರ್ಗಿಸ್ಕೊಂತಿಲ್ಲ ಅಂತೇಳಿ ಒಂದು 3 ತಿಂಗಳು ಇಲ್ಲ ಒಬ್ಬೊಬ್ರಿಗೆ 5 ತಿಂಗಳು ಹಂಗೆ ಇರ್ತೈತೆ. ಅದಕ್ಕೆ ನೋಡ್ಕೊಂಬನ ಅಂತ ಬಂದಪ್ಪ. ಕೆಲಸನೇ ಮಾಡಿದ್ರೆ ಬನ್ನಿ ಒಳಗೆ. ಸಾರಿಯಪ್ಪ, ಅವಾಗಿಂದ ನಿಮ್ಮನ್ನಿಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀನಿ, ಬನ್ನಿ ಒಳಗೆ ಹೋಗೋಣ. ನೋಡಿ ಅಮ್ಮ.